ಎಲ್ಲ ಸಹೃದಯರಿಗೂ ಭಗವದ್ಗೀತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೊದಲನೇ ಅಧ್ಯಾಯ ಮುಗಿದಿದೆ. ಅರ್ಜುನನ ವಿಷಾದವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಹಾಗೆ ಎರಡೂ ತಂಡಗಳ ಬಲಾಬಲಗಳನ್ನು ತಿಳ್ಕೊಂಡಿದ್ದೀವಿ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಹೇಗೆ ರೆಡಿ ಮಾಡ್ದ ಅನ್ನೋ ಕಥೆಯನ್ನು ಕೂಡ ಕೇಳಿದ್ವಿ. ಈಗ ಎರಡನೇ ಅಧ್ಯಾಯದಲ್ಲಿ ಯಾವ ರೀತಿ ಮತ್ತೆ ಅರ್ಜುನ ತನ್ನ ಪ್ರಶ್ನೆಗಳನ್ನು ಕೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಉತ್ತರಗಳನ್ನು ಕೊಡ್ತಾನೆ ನೋಡ್ತಾ ಹೋಗೋಣ. ಈಗ ದ್ವಿತೀಯ ಅಧ್ಯಾಯ, ಇದನ್ನು ಸಾಂಖ್ಯ ಯೋಗ ಅಂತ ಕೂಡ ಕರೀತಾರೆ. ಅಧ್ಯಾಯ ಮುಗಿತಾ ಇದ್ದ ಹಾಗೆ ನಮಗೆ ಗೊತ್ತಾಗತ್ತೆ ಯಾವ ಈ ಅಧ್ಯಾಯವನ್ನು ಯಾಕೆ ಈ ಹೆಸರಿನಲ್ಲಿ ಕರೀತಿದ್ದಾರೆ ಅನ್ನೋ ವಿಚಾರವನ್ನು ತಿಳಿತಾ ಹೋಗೋಣ. ಮೊದಲನೇ ಶ್ಲೋಕ, ಎರಡನೇ ಅಧ್ಯಾಯ. ಸಂಜಯ ಉವಾಚ: ತಂ ತಥಾ ಕೃಪಯಾವಿಷ್ಠ ಮಶ್ರುಪೂರ್ಣ ಕುಲೇಕ್ಷಣಂ ವಿಷಿದೀಧಂತಂ ಇದಂ ವಾಕ್ಯಮುವಾಚ ಮಧುಸೂದನಃ. ಅಂದರೆ ಈ ಸಂಜಯ ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ, ಅವನ ದ್ರವ್ಯ ದೃಷ್ಟಿಯಿಂದ ಏನಾಗ್ತಿದೆ ಕುರುಕ್ಷೇತ್ರ ಯುದ್ಧದಲ್ಲಿ, ಸಂಗ್ರಾಮದಲ್ಲಿ ಏನು ನಡೀತಿದೆ, ಯಾವ ರೀತಿ ಅವರು ಇದು ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಈ ಮೊದಲೇ ಹೇಳಿದಾಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ, ಧೃತರಾಷ್ಟ್ರ ಈ ಮೊದಲೇ ಹೇಳಿದಾಗೆ ಕಂಬನಿ ತುಂಬಿದ ಅಂದರೆ ಕಣ್ಣುಗಳಲ್ಲಿ ನೀರನ್ನು ಇಟ್ಟುಕೊಂಡು ಮತ್ತು ದುಃಖಿತನಾಗಿ ತನ್ನ ಮನಸ್ಸಿನಲ್ಲೇ ದುಃಖವನ್ನು ಅನುಭವಿಸಿಕೊಂಡು ಅರ್ಜುನ ಭಗವಾನ್ ಮಧುಸೂದನಿಗೆ ಅಂದರೆ ಭಗವಾನನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಿಚಾರವನ್ನು ಹೇಳ್ತಿದ್ದಾನೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು. ಆಗ ಆ ಒಂದು ಅರ್ಜುನ ಏನು ಇಷ್ಟೆಲ್ಲ ವಿಷಾದ ಹೇಳದ್ನಲ್ಲ ಅರ್ಜುನ, ಕಣ್ಣುಗಳಲ್ಲಿ ನೀರಿಟ್ಕೊಂಡು ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ ಇವ್ರ ಜೊತೆ ಯುದ್ಧ ಮಾಡೋದಕ್ಕೆ, ನನ್ನನ್ನು ಬಿಟ್ಬಿಡು, ನನ್ನ ಯುದ್ಧನೇ ಬೇಡ ಅಂತ ಬಿಲ್ಲು ಬಾಣಗಳನ್ನು ತ್ಯಜಿಸಿ ರಥದ ಹಿಂಭಾಗದಲ್ಲಿ ಹೋಗಿ ಕೂತು ಅಳತಿದ್ದಾನೆ ಅರ್ಜುನ. ಈ ಒಂದು ಎಮೋಷನ್ನ ನಾವು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅನುಭವಿಸಿರ್ತೀವಿ. ಯಾವಾಗ ಅಂತಂದರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ, ಎಲ್ಲ ನನ್ನವರು ಅಂದ್ಕೊಂಡವ್ರು ಬಿಟ್ಟೋದಾಗ, ಅಥವಾ ನಾವು ಯಾಕೆ ಮಾಡ್ತಿದ್ದೀವಿ ಈ ಕೆಲಸಗಳನ್ನು ನಮ್ಮನ್ನು ನಾವೇ ಕ್ವಶನ್ ಮಾಡಿಕೊಂಡಾಗ, ಈ ಎಲ್ಲ ಸಮಯದಲ್ಲೂ ನಮಗೆ ಈ ಒಂದು ದುಃಖ ಬಂದ್ಬಿಡುತ್ತೆ, ನಮಗೇನು ನಾನೇನಕ್ಕೆ ಮಾಡ್ತಿದ್ದೀನಿ ಅಂತ. ಈ ದುಃಖ ಅನುಭವಿಸ್ತಕ್ಕಂಥ ಸಮಯದಲ್ಲಿ ಸಾಂತ್ವನ ಹೇಳೋರು ಒಬ್ಬರು ಬೇಕಿರುತ್ತೆ, ದಾರಿ ತೋರಿಸೋರು ಒಬ್ಬರು ಬೇಕಿರುತ್ತೆ. ಆ ದಾರಿಯನ್ನು ಭಗವಂತ ಅರ್ಜುನನಿಗೆ ತೋರಿಸ್ತಾನೆ. ಆದರೆ ಆ ಒಂದು ದುಃಖ ಇದೆಯಲ್ಲ, ನಿಮಗೆ ಯಾವ ಟೈಮಲ್ಲಿ ಯಾವಾಗ ಬರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆದಷ್ಟು ಬೇಗ ಹೇಗೆ ಪಾಠ ಕಲಿತೀರಿ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಅದರಿಂದ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಕೂತ್ರೆ ಟೈಮ್ ಆಗೋಗುತ್ತೆ, ನಮಗಿರೋದೇ 3 ಅವರ್ ಟೈಮ್ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ. ಅದೇ ರೀತಿ ಅರ್ಜುನ ಯುದ್ಧ ಭೂಮಿಯಲ್ಲಿ ಕೂತ್ಕೊಂಡು ಅಳತಾ ಕೂತಿದ್ದಾನೆ, ಅಳತಾ ಕೂತ್ರೆ ಯುದ್ಧ ಮಾಡೋದಾದರೂ ಹೇಗೆ, ಯುದ್ಧ ಗೆಲ್ಲೋದಾದರೂ ಹೇಗೆ. ಅಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ದ, ಈ ರೀತಿ ಹೇಳ್ದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ದ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂದರೆ ಶ್ರೀ ಭಗವಾನ್ ಉವಾಚ: ಕುತಸ್ಥ್ವಾ ಕಶ್ಮಲಮಿಧಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಠಮಸ್ವರ್ಘ್ಯ ಮಕೀರ್ತಿ ಮಕರರ್ಜುನ. ಅಂದರೆ ಎಲೆಯ ಅರ್ಜುನ, ನಿನಗೆ ಈ ವಿಷಮ ಪರಿಸ್ಥಿತಿಯಲ್ಲಿ ಅಂದರೆ ಕ್ರಿಷಿಯಲ್ ಟೈಮ್ ಇದು, ಎಕ್ಸಾಮಲ್ಲಿ ಕೂತಿದ್ಯಾ ಅಥವಾ ಆನ್ ಫೀಲ್ಡಲ್ಲಿ ನೀನು ಟಾರ್ಗೆಟ್ ಇಟ್ಕೊಂಡು ಮ್ಯಾಚ್ ಆಡ್ತಿದ್ಯಾ, ಇಂಥ ಟೈಮಲ್ಲಿ ನೀನು ಈ ಅಜ್ಞಾನ ನಿನಗೆ ಏನಕ್ಕೆ ಬಂತು, ಇಷ್ಟೆಲ್ಲ ನೀನು ಪರಾಕ್ರಮಿಯಾಗಿದ್ದು ಇಷ್ಟೆಲ್ಲ ನಿನಗೆ ಗೊತ್ತಿದ್ದು ಇಂಥ ಅಜ್ಞಾನವನ್ನು ಯಾಕೆ ತಗೊಂಡೆ ನೀನು, ನಿನಗೆ ಇದು ಯಾವ ರೀತಿ ಪ್ರಾಪ್ತಿ ಅಂದರೆ ಯಾವ ರೀತಿ ನಿನಗೆ ಬಂತಿದ್ದು, ಏನಕ್ಕೆ ಇಂಥ ಎಮೋಷನಲ್ ಆಗ್ತಿದ್ಯಾ. ಅದೇ ರೀತಿ ಶ್ರೇಷ್ಠ ಪುರುಷರು ಯಾರ್ಯಾರು ಶ್ರೇಷ್ಠ ಪುರುಷರು ಇದ್ದಾರಲ್ಲ, ಅವರವರ ಧರ್ಮವನ್ನು ಕರ್ತವ್ಯವನ್ನು ನಿರ್ವಹಿಸುವವರು ಯಾರಿದ್ದಾರೆ ಅವರನ್ನು ಶ್ರೇಷ್ಠ ಪುರುಷರು ಅನಾರ್ಯ ಅಂತ ಕರೀತಾನೆ ಶ್ರೀಕೃಷ್ಣ ಪರಮಾತ್ಮ. ಅಂಥವ್ರು ಯಾರಿದ್ದಾರೆ, ಅವರು ಈ ರೀತಿ ಮಾಡಿದ್ರೆ ಅವರಿಗೆ ಸ್ವರ್ಗ ಕೂಡ ಲಭಿಸೋದಿಲ್ಲ, ಸ್ವರ್ಗಪ್ರಾಪ್ತಿ ಆಗೋದಿಲ್ಲ, ಮತ್ತು ಅದು ಅವರಿಗೆ ಕೀರ್ತಿಯನ್ನು ಕೂಡ ತಂದುಕೊಡುವುದಿಲ್ಲ. ಇದರಲ್ಲಿ ಈ ಸ್ನೇಹಿತರೆ, ಮೊದಲನೇ ಅಧ್ಯಾಯ ಆದಮೇಲೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾತಾಡ್ತಾನೆ. ಇಲ್ಲಿವರೆಗೂ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಯನ್ನೇ ಬಿಚ್ಚುವುದಿಲ್ಲ. ಇದರ ಅರ್ಥ ಏನಪ್ಪಾ ಅಂತಂದರೆ, ಮೊದಲು ಎದುರುಗಡೆ ಇರೋರು ಮಾತಾಡ್ತಿರ್ತಾರಲ್ಲ ಅವರ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಅವನು ಕೋಪದಿಂದ ಇರಲಿ ದುಃಖದಿಂದ ಇರಲಿ ಅವರಿಗೆ ಮಾತಾಡೋದಕ್ಕೆ ಸಮಯ ಕೊಡಬೇಕು. ಸಮಯ ಕೊಟ್ಟು ಅವರ ವಿಚಾರಗಳನ್ನು ತಿಳಿದುಕೊಂಡು ನಂತರ ನೀನು ಅವ್ರನ್ನ ಕ್ವಶನ್ ಮಾಡಬೇಕು, ಅವ್ರನ್ನ ತಿಳಿದುಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾನೆ ಇಲ್ಲಿ. ಈ ಫಸ್ಟ್ ಕ್ವಶನ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ, ನಿನಗೆ ಯಾಕೆ ಈ ಒಂದು ಡೌಟ್ ಬಂತು, ಇಂಥ ಟೈಮಲ್ಲಿ ನಿನಗೆ ಇದು ಬೇಕಿತ್ತ, ಕ್ರಿಷಿಯಲ್ ಟೈಮಲ್ಲಿ ನೀನು ಬಂದ್ಬಿಟ್ಟು ನನ್ನ ಕೈಯಲ್ಲಿ ಆಡೋಕ್ಕಾಗಲ್ಲ, ನಾನು ಯುದ್ಧ ಮಾಡೋಕ್ಕಾಗಲ್ಲ ಅಂತಂದರೆ
ಎಕ್ಸಾಂಪಲ್, ನಮ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ, ಇನ್ನೇನು ಕ್ರೂಷಿಯಲ್ ಟೈಮಲ್ಲಿ ಲಾಸ್ಟ್ ಓವರ್ ಆಡಬೇಕು ಅಂದಾಗ ನನ್ನ ಕೈಯಲ್ಲಿ ಆಡೋಕ್ಕಾಗಲ್ಲ ಅಂತ ಬ್ಯಾಟ್ಸ್ಮನ್ ಕೂತ್ಬಿಟ್ರೆ ಯಾವ ಥರ ಇರುತ್ತೆ? ಸೊ ಅದೇ ಪರಿಸ್ಥಿತಿಯಲ್ಲಿ ಅರ್ಜುನ ಕೂತಿದ್ದಾನೆ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ. ಶ್ರೀಕೃಷ್ಣ ಪರಮಾತ್ಮ, ಯಾಕೆ ಈ ಥರ ಬಂತು, ನೀನು ಯಾಕೆ ಹಿಂಗೆ ಆಡ್ತಿದ್ಯಾ? ಈ ಥರ ಏನಾದರೂ ಮಾಡಿದ್ರೆ ನಿನಗೆ ಸ್ವರ್ಗನೂ ಸಿಗೋದಿಲ್ಲ, ಅದೇ ರೀತಿ ಹೆಸರು ಕೂಡ ಬರೋದಿಲ್ಲ, ಕೀರ್ತಿ ಕೂಡ ಸಿಗೋದಿಲ್ಲ. ಅಂದರೆ ಸ್ವರ್ಗಪ್ರಾಪ್ತಿ, ನಿನಗೆ ಗೆದ್ದರೆ ರಾಜ್ಯ ಸಿಗುತ್ತೆ, ಸತ್ತರೆ ವೀರ ಸ್ವರ್ಗ ಸಿಗುತ್ತೆ. ನಮಗೆ ಸ್ವರ್ಗ ನರಕ ಎರಡು ಪರಿಕಲ್ಪನೆಗಳನ್ನು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಸ್ವರ್ಗದ್ದೇ ಪರಿಕಲ್ಪನೆ ಬೇರೆ ಇದೆ, ನರಕದ್ದೇ ಪರಿಕಲ್ಪನೆ ಬೇರೆ ಇದೆ. ಈ ರೀತಿ ನೀನು ಗೆದ್ದು ನಿನ್ನ ಒಂದು ಇದರ ಪರಿಕಲ್ಪನೆ ನಮಗೆ ಹೇಗೆ ಹೇಳುತ್ತೆ ಅಂತಂದರೆ, ನಮ್ಮ ಆತ್ಮ ಸಾಕ್ಷಿಯಿಂದ ನಾವಿದ್ದರೆ, ನಮಗೆ ಆತ್ಮಕ್ಕೆ ನಾವು ಸತ್ಯವನ್ನೇ ನುಡಿದು ಭಗವಂತನ ಜೊತೆ ನಾವು ಸತ್ಯವಾಗಿದ್ದರೆ, ಇಲ್ಲಿ ಆತ್ಮ ಭಗವಂತ ಎರಡೂ ಒಂದೇ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆದ್ದರಿಂದ ಅದಕ್ಕೆ ನಾವು ಸತ್ಯವಾಗಿದ್ದರೆ ಅದೇ ಸ್ವರ್ಗ, ಅದು ಸತ್ಯ. ಅದೇ ನಾವು ನಮಗೆ ನಾವು ಮೋಸ ಮಾಡಿಕೊಂಡು ಹೊರಗಡೆ ಒಂದು ಜೀವನವನ್ನು ನಡೆಸಿದಾಗ ಅದೇ ನರಕ. ಈ ಒಂದು ಎರಡು ಪರಿಕಲ್ಪನೆಗಳನ್ನು ಭಗವಂತ ಇಲ್ಲಿ ಕೊಡ್ತಾನೆ. ನೀನು ಈ ರೀತಿ ಇದ್ದಾಗ ನಿನಗೆ ಹೆಸರು ಬರೋದಿಲ್ಲ, ನೀವು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇರಬೇಕು. ನಿಮ್ಮದು ಒಂದು ದಿನ ನಿಂದಾಗತ್ತೆ, ಒಂದು ದಿನ ನಿಂದಾಗಲ್ಲ, ಒಂದು ದಿನ ಜಯ ಇರುತ್ತೆ, ಒಂದು ದಿನ ಸೋಲಿರುತ್ತೆ. ಎಲ್ಲ ದಿನಾನು ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಹೇಳ್ತಾರಲ್ಲ, ಆ ಥರ ಪ್ರತಿ ದಿನ ನಿನಗೆ ವಿಕ್ಟರಿನೇ ಬೇಕು ಅಂದರೆ ಸಿಗೋದಿಲ್ಲ. ಇಂಥ ಟೈಮಲ್ಲಿ ಅದು ಬೇಕು ಅಂದಾಗ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಕೆಲಸನೇ ಮಾಡ್ದಿರಾ, ನನಗೆ ವಿಕ್ಟರಿ ಬೇಕು, ಜಯ ಬೇಕು, ನಾನು ಯಾಕೆ ಮಾಡ್ತಿದ್ದೀನಿ ಅನ್ನೋ ಡೌಟ್ನ ನಿನಗೆ ಈ ಟೈಮಲ್ಲಿ ಬಂದಿರೋದೇ ರಾಂಗು. ಈ ಕ್ವಶನ್ ನಿನಗೆ ಮುಂಚೆನೇ ಬರಬೇಕಿತ್ತು, ಇಲ್ಲ ಯುದ್ಧ ಆದ್ಮೇಲೆ ಬರಬೇಕು. ಸೆಂಟ್ರಲ್ ಕೂತ್ಕೊಂಡು ಪೊಸಿಷನಲ್ಲಿ ನಿನಗೆ ಈ ಕ್ವಶನ್ ಬರಬಾರ್ದು, ಯಾಕೆ ಬಂತು ಅನ್ನೋ ಕ್ವಶನ್ನ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ ಮೊದಲನೇ ಶ್ಲೋಕದಲ್ಲಿ. ಅದೇ ರೀತಿ ಕಂಟಿನ್ಯೂ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಕ್ಲೈಭ್ಯಂ ಮಾಸ್ಮ ಗಮ ಪಾರ್ಥ ನೈತತ್ವ ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ಚೋತ್ತಿಷ್ಠ ಪರಂತಪ. ಅಂದರೆ ಎಲೈ ಅರ್ಜುನ, ನಿನಗೆ ಯಾಕೆ ಈ ಭಯ ಬಂತು, ಯಾಕೆ ಎದೆಯಲ್ಲಿ ಎದೆ ಗುಂದುತ್ತಾ ಇದೆಯಾ ನೀನು? ನಿನಗೆ ಈ ನಪುಂಸಕತೆ ಅನ್ನೋ ಪದವನ್ನು ಕ್ಲೈಭ್ಯಂ ಅಂತಾನೆ, ಅಂದರೆ ಕುಬ್ಜ, ಅಂದರೆ ಕುಬ್ಜನಾಗಿ ಹೋಗ್ತಾ ಇದೆಯಾ ನೀನು, ಚಿಕ್ಕವನಾಗಿ ಹೋಗ್ತಾ ಇದೆಯಾ? ಈ ನಪುಂಸಕ ಅಂತಂದರೆ ಇದು ಯಾವುದೋ ಲಿಂಗದ ಒಂದು ಪದ ಬಳಕೆ ಮಾಡಿಲ್ಲ ಇಲ್ಲಿ ಇದರ ಅರ್ಥವನ್ನು. ನಪುಂಸಕತೆ ಅಂತಂದರೆ ಭಯ, ನಾನು ಮಾಡೋ ಕೆಲಸವನ್ನು ಧರ್ಮವನ್ನು ನೀನು ಮಾಡೋಕ್ಕಾಗ್ತಿಲ್ಲ ನಿನ್ನ ಕೈಯಲ್ಲಿ. ಈ ಒಂದು ನಪುಂಸಕತೆಯನ್ನು ಯಾಕೆ ಹೊಂದುತ್ತಾ ಇದೆಯಾ ನೀನು? ನಿನಗಿದು ನಿನಗಿದು ಯೋಗ್ಯವಾದದಲ್ಲ, ನಿನಗಿದು ಬೇಕಾಗಿಲ್ಲ, ನಿನ್ನ ಯೋಗ್ಯತೆಗೆ ಇದು ತಕ್ಕನಾದದಲ್ಲ. ಅದೇ ರೀತಿ ಈ ತುಚ್ಛವಾದ ಹೃದಯ ದುರ್ಬಲತೆಗೆ ಯಾಕೆ ಒಳಗಾಗಿದೆಯಾ ನೀನು? ಇದನ್ನು ಬಿಟ್ಟು ಯುದ್ಧ ಮಾಡೋದಕ್ಕೆ ರೆಡಿಯಾಗು ಅಂತಾನೆ ಇಲ್ಲಿ ಈ ಶ್ಲೋಕದಲ್ಲಿ. ಅರ್ಥ ಏನು ಹೇಳ್ತಾನೆ ಅಂದರೆ, ಹೃದಯ ಬೇರೆ, ನಮ್ಮ ಆಲೋಚನೆ ಶಕ್ತಿ ಬೇರೆ ಅನ್ನೋ, ಮನಸ್ಸು ಮತ್ತು ಈ ಆಲೋಚನಾ ಶಕ್ತಿ ಮೈಂಡ್ ಇದೆಯಲ್ಲ, ಈ ಎರಡರ ಡಿಫ್ರೆನ್ಸನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ ನಮಗೆ. ಯಾವ ರೀತಿ ಅಂತಂದರೆ, ನಾವು ಉದಾಹರಣೆಗೆ ಹೇಳ್ತೀವಿ, ಮನಸ್ಸೊಂದು ಹೇಳ್ತಿದ್ರೆ ನನ್ನ ಬುದ್ಧಿ ಒಂದು ಹೇಳ್ತಿದೆ ಅಂತ ಪ್ರತಿ ಸಮಯದಲ್ಲೂ. ಈ ಎರಡಕ್ಕೂ ಸಾಮ್ಯತೆ ಇರೋದಿಲ್ಲ. ಮನಸ್ಸಲ್ಲಿ ನಮಗೆ ಇಷ್ಟ ಇರುತ್ತೆ, ಆದರೆ ಬುದ್ಧಿ ಅದು ಬೇಡ ಅಂತ ಹೇಳ್ತಿರುತ್ತೆ. ಲೆಕ್ಕಾಚಾರ ಆಗುತ್ತೆ ಬುದ್ಧಿ, ನೀನು ಮಾಡ್ತಿರೋದು ಸರಿನಾ ತಪ್ಪ ಏನು, ನಿನಗಿದು ಬೇಕಾ ಇವಾಗ ಅನ್ನೋ ಲೆಕ್ಕಾಚಾರಗಳನ್ನ ಬುದ್ಧಿ ಹಾಕುತ್ತೆ. ಆದರೆ ಹೃದಯ ಹಂಗಲ್ಲ. ಹೃದಯದ ಮಾತು, ಮನಸ್ಸಿನ ಮಾತು ಯಾವಾಗಿದೆ ಅದು ನಿನ್ನ ಯಾವಾಗ್ಲೂ ನಿನಗೆ ಇದೇ ಬೇಕು ಅಂದರೆ ಬೇಕು, ಅದು ಸರಿ ತಪ್ಪುಗಳು ವಿಚಾರ ಮಾಡೋದಿಲ್ಲ. ಆ ಒಂದು ವಿಚಾರಗಳನ್ನು ಮಾಡ್ದಿರಾ ನೀನು ಈ ಟೈಮಲ್ಲಿ ಅದ್ರ ಮಾತು ಯಾಕೆ ಕೇಳ್ತಿದ್ಯಾ? ಸೊ ಮನಸ್ಸಿನ ಮಾತನ್ನು ಕೇಳಬೇಕು ಅನ್ನೋ, ಹೃದಯದ ಮಾತನ್ನು ಯಾಕೆ ಕೇಳ್ತಿದ್ಯಾ ಅಂದರೆ ಎಮೋಷನಲ್ ಯಾಕೆ ಆಗ್ತಿದ್ಯಾ ಈ ಟೈಮಲ್ಲಿ? ಇದು ನಿನಗೆ ಬೇಕಾ? ಇದೆಲ್ಲ ಬಿಟ್ಬಿಟ್ಟು ಫಸ್ಟ್ ರೆಡಿ ಆಗು, ಎದ್ದೇಳು, ಯುದ್ಧ ಮಾಡೋಕ್ಕೆ ರೆಡಿ ಆಗು ನೀನು ಅಂತಾನೆ. ಆಗ ಅರ್ಜುನನಿಗೆ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಅರ್ಜುನ ಮುಂದಕ್ಕೆ ಹೇಳ್ತಾನೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಭಿ ಪ್ರತಿ ಯೋಧ್ಯಾಮಿ ಪೂಜಾರ್ಹ ವರಿಸೂದನ. ಅಂದರೆ ಎಲೈ ಮಧುಸೂದನ, ಈ ಭಗವಂತನನ್ನು ನಾನು ಆಗಲೇ ಹೇಳಿದಾಗೆ ಅನೇಕ ಹೆಸರುಗಳಿಂದ ಕರಿತೀವಿ, ಕೇಶವ, ಜನಾರ್ದನ, ಮಾಧವ, ಈ ರೀತಿ ಅನೇಕ ಹೆಸರುಗಳಿಂದ ಕರಿತೀವಿ, ಗೋವಿಂದ. ಈ ರೀತಿ ಕರೆದಾಗ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ರೀತಿ ಹೆಸರುಗಳನ್ನಿಟ್ಟು ಭಗವಂತನನ್ನು ಕರೀತಾ ಹೋಗ್ತಾನೆ. ಅಪ್ಪ ಮಧುಸೂದನ, ನಾನು ಈ ರಣಭೂಮಿಯಲ್ಲಿ, ಈ ಯುದ್ಧಭೂಮಿಯಲ್ಲಿ ಏನಿದ್ದೀನಿ, ನಮ್ಮ ಭೀಷ್ಮ ಪಿತಾಮಹರನ್ನು ನೋಡ್ತಾ ಇದ್ದೀನಿ. ದ್ರೋಣಾಚಾರ್ಯರಿದ್ದಾರೆ, ನನ್ನ ಗುರುಗಳು ಅವರು, ದ್ರೋಣಾಚಾರ್ಯರು. ಅವರು ಬಾಣಗಳನ್ನು ಪ್ರಯೋಗಿಸ್ತಾ ಇದ್ದಾರಲ್ಲ, ಅವರು ಯುದ್ಧ ಮಾಡಲಿ, ನನಗೇನು ಇದಿಲ್ಲ. ಆದರೆ ಅವರೆಲ್ಲರೂ ನನ್ನ ಶತ್ರುಗಳಿದ್ದಾರಲ್ಲ, ಅವರೆಲ್ಲರೂ ನನ್ನ ವಿಚಾರದಲ್ಲಿ ಪೂಜ್ಯನೀಯರು, ನನಗೆ ಗುರುಗಳವರು, ನನ್ನ ತಾತ ಅವರು.
ಯಾರು ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ನನ್ನ ಗುರುಗಳು. ಆಬ್ವಿಯಸ್ಲಿ ನಾವು ಕೇಳ್ತೀವಲ್ಲ, ಎಷ್ಟೇ ನಾವು ದೊಡ್ಡವರಾದ್ರೂ ತಂದೆ ತಾಯಿ ವಿರುದ್ಧ ಯುದ್ಧ ಮಾಡೋದಿಲ್ಲ, ಗುರುಗಳ ವಿರುದ್ಧ ಹೋಗಿ ನಾವು ಎದುರು ಮಾತಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರಿಯುತ್ತೆ, ನಾವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡೋದಕ್ಕೆ ಯಾಕೆ ನಾವು ಮಾಡಬೇಕು, ನಮ್ಗೆ ಇದು ಸರಿನಾ ಅಂತ. ಅದೇ ಕ್ವಶನ್ ಅರ್ಜುನನಿಗೂ ಬಂದಿದೆ ಇಲ್ಲಿ. ಸೊ ಅರ್ಜುನ, ನನ್ನ ಕೈಯಲ್ಲಿ ಆಗೋದಿಲ್ಲ ಅವ್ರ ವಿರುದ್ಧ ನಿಂತ್ಕೊಂಡು, ಅವ್ರು ಎಂಥ ಪರಾಕ್ರಮಿಗಳವರು, ಅವ್ರ ವಿರುದ್ಧ ನಾನು ಯುದ್ಧ ಮಾಡಬೇಕಾ ಅನ್ನೋ ಕ್ವಶನನ್ನು ಅರ್ಜುನ ಕೇಳ್ತಿದ್ದಾನೆ ಶ್ರೀಕೃಷ್ಣನ. ನನ್ನ ಕೈಯಲ್ಲಿ ಆಗೋದಿಲ್ಲ. ಇಲ್ಲಿ ಪ್ರತಿ ವಿಚಾರದಲ್ಲೂ ಅರ್ಜುನ ಎಮೋಷನಲ್ ಆಗಿ ಸಂಬಂಧಗಳನ್ನ ಗಂಟಾಕೋತಾ ಹೋಗ್ತಾನೆ. ನಮ್ಮ ಜೀವನದಲ್ಲಿ ನಾವು ಗಂಟಾಕೊಳ್ಳುವ ಸಂಬಂಧಗಳಿದೆಯಲ್ಲ, ಇದು ಪ್ರತಿಯೊಂದೂ ಭಗವಂತನ ಗಂಟಾಕೋದು, ಆ ಒಂದು ಗಂಟೆಗಳನ್ನು ಅವನೇ ಬಿಡಿಸ್ತಾನೆ, ಅವನೇ ಆಗ್ತಾನೆ ಅನ್ನೋ ಪರಿಕಲ್ಪನೆ ನಮಗಿರಬೇಕು. ಆ ಪರಿಕಲ್ಪನೆಯನ್ನು ಯಾವಾಗ ನಾವು ಇಟ್ಕೊಳ್ಳೋದಿಲ್ಲ, ಈ ಸಂಬಂಧಗಳಿಗೆ ಬಲಿಯಾಗ್ಬಿಡ್ತೀವಿ. ಈ ಆ ಒಂದು ಕ್ಷಣದಲ್ಲಿ ಅರ್ಜುನ ಸಂಬಂಧಗಳಿಗೆ ಬಲಿಯಾಗ್ತಾ ಹೋಗ್ತಾನೆ. ಸೊ ಈ ರೀತಿ ಸಂಬಂಧಗಳನ್ನ ನೆನಪು ಮಾಡಿಕೊಂಡು ಇವ್ರ ವಿರುದ್ಧ ನಾನು ಯುದ್ಧ ಮಾಡೋದಿಲ್ಲ, ಮೊದಲಿಗೆ ಭೀಷ್ಮ ಮತ್ತು ದ್ರೋಣರ ಹೆಸರನ್ನೇ ಹೇಳ್ತಾನೆ, ಯಾಕೆಂದರೆ ಅವರು ಅಂಥ ಪರಾಕ್ರಮಿಗಳು. ಆ ರೀತಿ ಹೇಳಿ ಅರ್ಜುನ ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಸ್ನೇಹಿತರೆ, ಇಲ್ಲಿ ಇವತ್ತಿಗೆ ಈ ನಮ್ಮ ಅಧ್ಯಾಯ 2ನೇ ಅಧ್ಯಾಯದ 4 ಶ್ಲೋಕಗಳನ್ನು ಮುಗಿಸಿದ್ದೀವಿ. ಒಂದೊಂದು ಶ್ಲೋಕದಲ್ಲೂ ಅರ್ಥ ಹೇಳ್ತಾ ಹೋದರೆ ಅದರ ಒಂದು ಸಾರಾಂಶ ಹೇಳೋದಕ್ಕೆ ನಮಗೆ ಸುಮಾರು ಗಂಟೆಗಳು ಬೇಕು, ಅದರಲ್ಲಿ ಉಪಕಥೆಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಅರ್ಜುನ ತನ್ನ ದುಃಖವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಮಾತಾಡಿದ್ದಾದಮೇಲೆ ಇಲ್ಲಿವರೆಗೂ ನಾವು ಅರ್ಜುನ ಉವಾಚದ 4ನೇ ಶ್ಲೋಕವನ್ನು ಮುಗಿಸಿದ್ದೀವಿ. ಮುಂದಿನ ಅಧ್ಯಾಯದಲ್ಲಿ ಅರ್ಜುನ ಹೇಗೆ ದುಃಖ ಹೇಳ್ಕೊತಾನೆ, ತನ್ನ ಇನ್ನೂ ಮನಸ್ಸಿನ ನೋವುಗಳನ್ನು, ಮನಸ್ಸಿನ ಅಂತರಾಳದ ದುಃಖಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಗೆ ಹೇಳ್ತಾನೆ, ಅದಕ್ಕೆ ಸೊಲ್ಯೂಷನ್ ಶ್ರೀಕೃಷ್ಣ ಹೇಗೆ ಕೊಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸಲಹೆಗಳು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.